ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ, ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಣ್ಣಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಣ್ಣಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಣ್ಣಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್ ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾರ್ಟಿನ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಶುರುವಾಗುತ್ತಿದ್ದಂತೆ ಅರ್ಜುನ್ ಅಂತ ಒಬ್ಬ ಭಾರತೀಯನನ್ನು ಪಾಕಿಸ್ತಾನದವರು ಅರೆಸ್ಟ್ ಮಾಡಿರೋದನ್ನು ನೀವು ಕಾಣಬಹುದು. ಆ ಅರ್ಜುನ್ ತುಂಬಾ ಪವರ್ಫುಲ್ ಆಗಿರ್ತಾನೆ, ಅವನನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗಿರುತ್ತೆ. ಅವನ ಬಾಡಿಗೆ ಡ್ರಗ್ಸನ್ನು ಇಂಜೆಕ್ಟ್ ಮಾಡಿರ್ತಾರೆ, ಇದೇ ಕಾರಣದಿಂದ ಅವನಿಗೆ ಮೆಮೊರಿ ಲಾಸ್ ಆಗಿರುತ್ತೆ ಹಾಗೂ ಅವನು ಯಾರು ಎಲ್ಲಿ ಅವನು ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಅರ್ಜುನ್ ಪಾಕಿಸ್ತಾನದ ಜೈಲಿನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಆಗ ಅವನಿಗೆ ಒಂದು ವಿಷಯ ತಿಳಿಯುತ್ತೆ, ತನ್ನ ಹೆಂಡತಿ ಮಕ್ಕಳಿಗೆ ಮಾರ್ಟಿನ್ ಅಂತ ಒಬ್ಬ ವಿಲನ್ ಕಾಟ ಕೊಡ್ತಾ ಇದ್ದಾನೆ ಅಂತ. ಅರ್ಜುನ್ ತಾನು ಯಾರು ಅಂತ ಹೇಗೆ ಕಂಡುಹಿಡಿತಾನೆ ಹಾಗೂ ಮಾರ್ಟಿನ್ ಜೊತೆ ಹೇಗೆ ಫೈಟ್ ಆಡ್ತಾನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.